ಅನಾಮಧೇಯ ಫೋನ್ ಕಾಲ್ನಿಂದ ಮದುವೆಯೊಂದು ಮುರಿದು ಬಿದ್ದ ಘಟನೆ ರಾಮನಗರದ ಚನ್ನಪಟ್ಟಣದಲ್ಲಿ ನಡೆದಿದೆ. ವರನಿಗೆ ಮೊದಲೇ ಮದುವೆಯಾಗಿದೆ, ಇಬ್ಬರು ಮಕ್ಕಳಿದ್ದಾರೆ ಅಂತ ಆರು ತಕ್ಷಕೋತಿಗೂ ಮೊದಲು ಹೆಣ್ಣಿನ ಕಡೆಯವರಿಗೆ ಅಪರಿಚಿತನೊಬ್ಬ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ದಾನೆ. ಇದರಿಂದ ಹೆಣ್ಣಿನ ಕಡೆಯವರು ಗಲಾಟೆ ಎಬ್ಬಿಸಿ ಮದುವೆಯನ್ನು ನಿಲ್ಲಿಸಿದ್ದಾರೆ. ಆದರೆ ವರ ಬಸವರಾಜು ಮಾತ್ರ ಸುಮ್ಮನೆ ಆರೋಪ ಮಾಡಬೇಡಿ, ಸಾಕ್ಷಿ ತೋರಿಸಿ, ಆರೋಪ ಸಾಬೀತು ಮಾಡಿ ಅಂತ ಪಟ್ಟು ಹಿಡಿದು ಕುಳಿತಿದ್ದ. ರಾತ್ರಿಯಿಡೀ ಹೈಡ್ರಾಮಾ ನಡೆದು ಕೊನೆಗೆ ಮದುವೆ ಮುರಿದು ಬಿತ್ತು. ಇಂದು ಅದೇ ವಧುವಿಗೆ ಬೇರೊಬ್ಬ ವರನ ಜೊತೆ ಮದುವೆ ನಡೆದು ಹೋಗಿದೆ. ಓಕೆ, ಮದುವೆ ಇನ್ನೇನು ನಡಿಬೇಕು, ಆರ್ತಕ್ಷತೆ ನಡಿಬೇಕು, ಇವತ್ತು ಮದುವೆ ಆಗಬೇಕು, ಎಲ್ಲರೂ ಸಡಗರ ಸಂಭ್ರಮದಿಂದ ಇದ್ದರು. ಆದರೆ ಆ ಸಂದರ್ಭದಲ್ಲಿ ಬಂದಂತಹ ಒಂದು ಅನಾಮಧೇಯ ಫೋನ್ ಕಾಲ್ ಈ ಮದುವೆಯನ್ನು ಮುರಿದು ಹಾಕಿದೆ. ಘಟನೆ ನಡೆದಿರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ. ಬಂದಂತಹ ಫೋನ್ ಕಾಲ್, ಆ ಫೋನಲ್ಲಿ ಏನು ಹೇಳ್ತಾರೆ ಅವರು, ನೀವು ಮದುವೆ ಮಾಡ್ತಾ ಇದ್ದಾರಲ್ಲ ನಿಮ್ಮ ಮಗಳನ್ನ ಕೊಟ್ಟು, ಆ ಹುಡುಗನಿಗೆ ಈಗಾಗಲೇ ಮದುವೆ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ ಅಂತ ರಿಸೆಪ್ಷನ್ಗೂ ಮೊದಲು ಫೋನ್ ಬಂದಿದೆ. ಈ ಸಂದರ್ಭದಲ್ಲಿ ಹುಡುಗಿ ಕಡೆಯವರು ಅಂದರೆ ಹೆಣ್ಣಿನ ಕಡೆಯವರು ಸಾಕಷ್ಟು ಗಲಾಟೆ ಎಬ್ಬಿಸಿ ಮದುವೆಯನ್ನು ನಿಲ್ಲಿಸಿದ್ದಾರೆ. ಆದರೆ ವರ ಬಸವರಾಜು ಮಾತ್ರ ಸುಳ್ಳು, ನನಗೆ ಆ ಥರ ಆಗಿಲ್ಲ, ಸುಮ್ಮ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡಿ, ಸಾಕ್ಷಿ ತೋರಿಸಿ, ಆರೋಪ ಸಾಬೀತು ಮಾಡಿ ಅಂತ ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ರಾತ್ರಿ ಇಡೀ ಹೈಡ್ರಾಮಾ ನಡೀತು, ಕೊನೆಗೆ ಮದುವೆ ಮುರಿದು ಬಿತ್ತು. ಆದರೆ ಇವತ್ತು ಅದೇ ಛತ್ರದಲ್ಲಿ ಅದೇ ವಧುವಿಗೆ ಬೇರೊಬ್ಬ ವರನ ಜೊತೆ ಮದುವೆ ನಡೆದು ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಹನುಮಂತು ಅವರಿಂದ. ಎಸ್ ಹನುಮಂತು, ಇವಾಗ ಆರೋಪ ನಿಜನೋ ಸುಳ್ಳೋ, ಮದುವೆಯಂತೂ ಮುರಿದು ಬಿತ್ತು, ಈಗ ಹುಡುಗನ ಕಡೆಯವರು ಏನ್ ಹೇಳ್ತಾರೆ? ಎಸ್ ಅರವಿಂದ್, ಈಗಾಗಲೇ ಏನು ನಿನ್ನೆ ನಡೆದಂತಹ ಒಂದು ಫೋನ್ ಕಾಲ್ನಿಂದಾಗಿ ಮದುವೆ ಮುರಿದು ಬಿದ್ದಂತದ್ದು ಕಳೆದ 6 ತಿಂಗಳ ಹಿಂದೆಯೇ ಬಸವರಾಜ್ ಮತ್ತು ಭಾಗ್ಯಶ್ರೀ ನಡುವೆ ಒಂದು ನಿಶ್ಚಿತಾರ್ಥವಾಗಿತ್ತು. ಆದ್ರೆ ನಿನ್ನೆ ಬಂದಂತ ಒಂದು ಅನಾಮಧೇಯ ಕಾಲ್ನಿಂದಾಗಿ ಬಸವರಾಜ್ಗೆ ಈ ಹಿಂದೆಯೇ ಮದುವೆ ಆಗಿದೆ, ಜೊತೆಗೆ ಆತನಿಗೆ ಮಕ್ಕಳಿದೆ ಎನ್ನತಕ್ಕಂಥದ್ದು ದೂರನ್ನ ಈಗ ಸದ್ಯಕ್ಕೆ ಅವರ ಏನು ವಧು ಇದ್ದಾರೆ ಭಾಗ್ಯಶ್ರೀ ಅವರ ಮನೆಯವರಿಗೆ ತಿಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಮೆಟ್ಲು ಏರಿದಂತದ್ದು, ಮಧ್ಯರಾತ್ರಿವರೆಗೂ ಕೂಡ ಇದರ ಬಗ್ಗೆ ಒಂದು ಹೈಡ್ರಾಮಾ ನಡೆದಿದ್ದಂಥದ್ದು. ಆ ನಂತರದಲ್ಲಿ ವಧು ಮದುವೆಗೆ ಒಪ್ಪದ ಹಿನ್ನೆಲೆಯಲ್ಲಿ ಮದುವೆಯನ್ನ ಈಗ ಸದ್ಯಕ್ಕೆ ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಆನಂದ್ ಎಂಬ ಯುವಕನ ಜೊತೆ ಭಾಗ್ಯಶ್ರೀ ನಡುವೆ ಈಗ ಅದೇ ಚೌಟ್ರಿಯಲ್ಲಿ ಒಂದು ವಿವಾಹವನ್ನ ನಡೆಸಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಆನಂದ್ ಕೂಡ ಚೌಟ್ರಿಗೆ ಬಂದಿದ್ದು, ಭಾಗ್ಯಶ್ರೀ ಮತ್ತು ಆನಂದ್ ನಡುವೆ ಈಗಾಗಲೇ ವಿವಾಹ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಅರವಿಂದ್. ಓಕೆ, ಆದ್ರೆ ಬಸವರಾಜು ಹೇಳ್ತಾ ಇರತಕ್ಕಂಥದ್ದು ನಿಜನೋ ಅಥವಾ ಬಂದಂತಹ ಫೋನ್ ಕಾಲ್ ನಲ್ಲಿ ಏನ್ ಹೇಳಿದ್ರು ಅದೇ ನಿಜನೋ, ಕೊನೆಗೆ ಅದೇನಾದ್ರೂ ಇತ್ಯರ್ಥ ಆಯ್ತಾ? ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದಂಥದ್ದು. ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ವರನಾಗಿದ್ದಂತಹ ಬಸವರಾಜು ತನಗೆ ಯಾವುದೇ ರೀತಿಯಾದಂತಹ ಮದುವೆ ಆಗಿಲ್ಲ, ಮಕ್ಕಳು ಕೂಡ ಇಲ್ಲ, ಇವ್ರು ಮಾಡ್ತಿರ್ತಕ್ಕಂಥ ಆರೋಪವನ್ನು ನಿಜ ಮಾಡಲಿ, ಆ ನಂತರ ಬೇಕಾದ್ರೆ 1 ತಿಂಗಳ ನಂತರ ಬೇಕಾದ್ರೆ ಮದುವೆ ಮಾಡಿಕೊಡ್ಲಿ ಅನ್ನತಕ್ಕಂಥದ್ದನ್ನ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಂಥದ್ದು. ಆದ್ರೆ ವಧುವಿನ ಕಡೆಯವರು ಇದಕ್ಕೆ ಸಮ್ಮತಿಯನ್ನ ವ್ಯಕ್ತಪಡಿಸಿಲ್ಲ, ಬಂದಿರ್ತಕ್ಕಂಥ ಫೋನ್ ಕಾಲ್ ಅನ್ನೇ ನಂಬಿಕೊಂಡು ಮದುವೆಯನ್ನ ಮುರಿದಿರುವಂತದ್ದು. ಹಾಗಾಗಿ ವರ ಕೂಡ ನನಗೆ ಆಗಿರ್ತಕ್ಕಂಥ ಆರೋಪ ಏನು ಮಾಡಿದ್ದಾರೆ ಅದನ್ನ ಇವರು ಸಾಬೀತುಪಡಿಸಬೇಕು, ಇಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿರುವಂತದ್ದು. ಸದ್ಯಕ್ಕೆ ಎಲಿಕೆರೆಯ ಗ್ರಾಮದವರೇ ಆಗಿರ್ತಕ್ಕಂಥ ಆನಂದ್ ಎಂಬ ಯುವಕನ ಜೊತೆ ಏನು ವಧು ಇದ್ದಾರೆ ಭಾಗ್ಯಶ್ರೀ ಅವರ ವಿವಾಹವನ್ನ ಸದ್ಯಕ್ಕೆ ಅದೇ ಚೇತನ ಸಮುದಾಯ ಭವನದಲ್ಲಿ ನೆರವೇರಿಸ್ತಾ ಇರುವಂತದ್ದು ಕಂಡುಬರುತ್ತದೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.